ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಸಮೀಪಿಸ್ತಾ ಇದ್ದು ಟಿಕೆಟ್ಗೆ ಬಹಳಷ್ಟು ಪೈಪೋಟಿ ಇರುವಂಥದ್ದಾದ್ರೆ ನಂಜನಗೂಡಿನಲ್ಲಿ ಎಚ್ ಸಿ ಮಹಾದೇವಪ್ಪ ಹಾಗೂ ಧ್ರುವ ನಾರಾಯಣ ನಡುವೆ ಏನು ಫೈಟ್ ಇತ್ತು ಧ್ರುವ ನಾರಾಯಣ್ ನಿಧನದಿಂದ ಟಿಕೆಟ್ ತ್ಯಾಗಕ್ಕೆ ಮುಂದಾಗಿರುವಂತದ್ದು ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಹೌದು ಲಕ್ಷ್ಮಿ ಈಗ ವಿಧಾನಸಭಾ ಚುನಾವಣೆ ಸಮೀಪಿಸ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿಯೂ ಕೂಡ ಸಾಕಷ್ಟು ಒಂದು ರೀತಿ ಚಟುವಟಿಕೆಗಳು ಬಿರುಸುಗೊಂಡಿದ್ದಾವೆ ಅಂತಲೇ ಹೇಳ್ಬೋದು ಏಕೆಂದರೆ ರಾಜ್ಯದಲ್ಲಿ ಆಡಳಿತ ಆಡಳಿತ ವಿರೋಧಿ ಅಲೆ ಇರುವ ಒಂದು ಹಿನ್ನೆಲೆಯಲ್ಲಿ ಅದನ್ನು ಮೆಟ್ಟಿ ನಿಂತು ಈಗ ಬಿಜೆಪಿ ಅಧಿಕಾರ ಉಳಿಸ್ಕೊಳ್ಳೋಕೆ ಅರಸಾಹಸ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಹಿಡಿಯುವ ನಿಟ್ಟಿನಲ್ಲಿ ದಾಪಗಾಲನ ಆಗ್ತಾ ಇದೆ ತನ್ನ ಒಂದು ಆತ್ಮವಿಶ್ವಾಸದಿಂದ ಮುನ್ನಾಗ್ತಾ ಇರುವಂತಹ ಕಾಂಗ್ರೆಸ್ಗೆ ಪ್ರಮುಖವಾಗಿ ಅಭ್ಯರ್ಥಿಗಳ ಆಯ್ಕೆಯೇ ಒಂದು ಕಗ್ಗಂಟಾಗಿ ಪರಿಣಮಿಸಿದೆ ಹಲವಾರು ದಿನಗಳ ಕಾಲ ಕಾಂಗ್ರೆಸ್ ಪಕ್ಷದ ಸ್ಕ್ರೀನಿಂಗ್ ಕಮಿಟಿ ಅಭ್ಯರ್ಥಿಗಳ ಆಯ್ಕೆಯನ್ನ ಮಾಡಿದೆ ಈಗ ಒಂದು ಲಭ್ಯವಾಗಿರುವಂತಹ ಮಾಹಿತಿ ಪ್ರಕಾರ ಸುಮಾರು ನೂರಿಪ್ಪತ್ತು ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಒಂದು ನಾಳೆ ಹೊರಬೀಳುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಅದಕ್ಕೂ ಮುನ್ನವೇ ನಂಜನಗೂಡು ಕ್ಷೇತ್ರದಲ್ಲಿ ಒಂದು ಪ್ರಬಲ ಒಂದು ಟಿಕೆಟ್ ಆಕಾಂಕ್ಷಿಯಾಗಿದ್ದಂಥ ಮಾಜಿ ಸಚಿವ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪ ಅವರು ಕಣದಿಂದ ಹಿಂದೆ ಸರಿದಿರೋದು ಕೂಡ ಸಾಕಷ್ಟು ಒಂದು ರೀತಿ ಮಹತ್ವವನ್ನು ಪಡ್ಕೊಂಡಿದೆ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಆ ನಂಜನಗೂಡು ಕ್ಷೇತ್ರದ ಒಂದು ಟಿಕೆಟ್ಗಾಗಿ ಮಾಜಿ ಸಚಿವ ಎಚ್ ಸಿ ಮಹಾದೇವಪ್ಪ ಮತ್ತು ಇತ್ತೀಚೆಗೆ ನಿಧನರಾದಂತಹ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷ ಆರ್ ಧ್ರುವ ನಡುವೆ ಸಾಕಷ್ಟು ಒಂದು ರೀತಿ ಒಂದು ಪೈಪೋಟಿ ಏರ್ಪಟ್ಟಿತ್ತು ಈಗ ಧ್ರುವ ನಾರಾಯಣರವರು ಕಳೆದ ಶನಿವಾರ ಹಠಾತ್ ನಿಧನರಾದ ಒಂದು ಹಿನ್ನೆಲೆಯಲ್ಲಿ ಒಂದು ರೀತಿ ಮುಂದೆ ಏನಾಗುತ್ತೆ ಅನ್ನೋದು ಕೂಡ ಸಾಕಷ್ಟು ಒಂದು ರೀತಿ ಕುತೂಹಲ ಮಾಡಿಕೊಟ್ಟಿತ್ತು ಅದರ ಬೆನ್ನಲ್ಲೇ ಧ್ರುವನಾರಾಯಣರವರ ಬೆಂಬಲಿಗರು ಒಂದು ನಂಜನಗೂಡು ಕ್ಷೇತ್ರದ ಟಿಕೆಟನ್ನು ಧ್ರುವನಾರಾಯಣರವರ ಪುತ್ರ ದರ್ಶನಗೆ ನೀಡಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ಕೊಂಡು ಬಂದಿದ್ರು ಕೆಲವೆಡೆ ಪ್ರತಿಭಟನೆಗಳು ಕೂಡ ವ್ಯಕ್ತವಾಗ್ತಾ ಇದ್ದನ್ನು ನಾವು ನೋಡ್ತಾ ಇದೀವಿ ಆಮೇಲೆ ಕಾಂಗ್ರೆಸ್ ನಾಯಕರನ್ನು ಕೂಡ ದುಂಬಾಲು ಬಿದ್ದಿದ್ದರು ಧ್ರುವಾನಾಯಣ್ಣರವರ ಬೆಂಬಲಿಗರು ಎಲ್ಲವನ್ನು ಅಳದಿ ತೂಗಿ ನೋಡಿರುವಂತಹ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರು ನಿನ್ನೆ ವಿಜಯನಗರದಲ್ಲಿರುವಂತಹ ಆರ್ ಧ್ರುವಾನಂದ್ರವರ ನಿವಾಸಕ್ಕೆ ಭೇಟಿ ನೀಡಿ ಆ ಧ್ರುವಾನಾಯ್ನರವರ ಪುತ್ರ ದರ್ಶನ್ ಜೊತೆ ಸುಮಾರು ಹೊತ್ತು ಮಾತುಕತೆ ನಡೆಸಿದ್ರು ಮಾತುಕತೆ ನಡೆಸಿ ಸಾಂತ್ವನವನ್ನು ಹೇಳಿದ್ರು ಯಾವುದೇ ಮುಚ್ಚುಮರೆಯಲ್ಲದೆ ಬಹಿರಂಗವಾಗಿಯೇ ಬಹಿರಂಗವಾಗಿ ಎಲ್ಲವನ್ನು ಮಾತನಾಡಿದಂತಹ ಮಾಧೇವಪ್ಪನವರು ಅಲ್ಲೇ ಒಂದು ತಮ್ಮ ಮನದಲ್ಲಿದ್ದಂತಹ ವಿಷಯವನ್ನು ಬಹಿರಂಗಪಡಿಸಿದ್ರು ನಾನು ನಂಜಗೂಡು ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಈ ಬಾರಿ ಅಲ್ಲಿಂದ ಧ್ರುವನಾರಾಯಣರವರ ಪುತ್ರ ದರ್ಶನ್ರವರೇ ಸ್ಪರ್ಧಿಸಲಿ ನಾನು ಅವರ ಗೆಲುವಿಗಾಗಿ ಸ್ಪರ್ಧೆ ಇದು ಸಾಕಷ್ಟು ಒಂದು ರೀತಿ ಪ್ರಯತ್ನವನ್ನು ಪಡ್ತೀನಿ ಶ್ರಮ ಪಡ್ತೀನಿ ಅನ್ನೋಂತ ಹೇಳಿದ್ರು ನನ್ನ ಮಗ ಸುನೀಲ್ ಬೋಸ್ ಬೇರೆ ಅಲ್ಲ ದರ್ಶನ್ ಬೇರೆ ಅಲ್ಲ ಇಬ್ಬರು ನನಗೆ ಸಮಾನರು ಈಗ ಅವರು ದರ್ಶನ್ರವರ ಒಂದು ಕುಟುಂಬದ ಇಡೀ ಕುಟುಂಬದ ಒಂದು ಜವಾಬ್ದಾರಿ ನಾನು ತಗೋತೀನಿ ಏನೆಲ್ಲ ನೆರವು ಬೇಕೋ ನಾನು ನೀಡ್ತೀನಿ ಅನ್ನೋ ಒಂದು ಮಾತನ್ನು ಭರವಸೆ ಮಾತುಗಳನ್ನು ಆಡುವ ಮುಖಾಂತರ ನಂಜನಗೂಡು ಕ್ಷೇತ್ರದ ಒಂದು ಟಿಕೆಟ್ಗೆ ಅವರು ಎಚ್ ಸಿ ಮಹದೇವಪ್ಪನವರು ತೆರೆಯನ್ನು ಹೇಳಿದರು ಅಂತ ಹೇಳ್ಬೋದು ಈ ಮುಖಾಂತರ ನಂಜನಗೂಡು ಕ್ಷೇತ್ರದಲ್ಲಿ ನಡೀತಾ ಅಂತ ಅಗ್ಗ ಜಗ್ಗಾಟಕ್ಕೆ ಈಗ ತೆರೆ ಬಿದ್ದಿದೆ ಈಗ ಎಲ್ಲರನ್ನ ಕಾಡ್ತಾ ಇರೋಂಥ ಪ್ರಶ್ನೆ ಏನಂತಂದರೆ ಆರ್ ಧ್ರುವ ಪುತ್ರ ಈಗ ಚುನಾವಣೆಗೆ ಸ್ಪರ್ಧಿಸಲು ಮುಂದಾಗ್ತಾರ ಅನ್ನೋದು ಯಾಕೆ ಅಂತಂದರೆ ಧ್ರುವ ಪುತ್ರ ಇದುವರೆಗೂ ಕೂಡ ರಾಜಕೀಯದಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ಅವರು ವಕೀಲರು ಹಾಗಾಗಿ ಅವ್ರಿಗೂ ಕೂಡ ರಾಜಕೀಯ ವಸ್ತು ಯಾಕಂದರೆ ಧ್ರುವನಾರಣರು ನಲವತ್ತು ವರ್ಷಗಳ ಕಾಲ ರಾಜಕೀಯ ಮಾಡಿದ್ದು ಕೂಡ ಅವರ ಪುತ್ರ ದರ್ಶನ್ ಎಲ್ಲಿಯೂ ಕೂಡ ರಾಜಕೀಯವಾಗಿ ಗುರುತಿಸ್ಕೊಂಡಿರಲಿಲ್ಲ ಅದೇ ಒಂದು ಹಿನ್ನೆಲೆಯಲ್ಲಿ ಈಗ ಅವರಿಗೆ ರಾಜಕೀಯ ವಸ್ತು ಆ ಒಂದು ಹಿನ್ನೆಲೆಯಲ್ಲಿ ದರ್ಶನ್ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ ಅನ್ನೋದು ಕೂಡ ಸಾಕಷ್ಟು ಒಂದು ರೀತಿ ಈಗ ಚರ್ಚೆಗೆ ಈಗ ನಡೀತಾ ಇದೆ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ನಂಜನಗೂಡು ಕ್ಷೇತ್ರದ ಒಂದು ಟಿಕೆಟ್ನ ಈಗ ಮಹಾದೇವಪ್ಪನವರು ತ್ಯಾಗ ಮಾಡಿದರೂ ಕೂಡ ಅಲ್ಲಿಂದ ದರ್ಶನ್ ಸ್ಪರ್ಧಿಸ್ತಾರ ಅನ್ನೋದು ಕೂಡ ಒಂದು ಈಗ ಪ್ರಶ್ನೆಯಾಗಿ ಮುಂದುವರೆದಿದೆ ಇದನ್ನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕೂಡ ಯಾವ ರೀತಿಯ ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಕಾಯ್ದು ನೋಡಬೇಕಾಗುತ್ತೆ ಒಟ್ಟಾರೆಗಿ ವಿಧಾನಸಭಾ ಚುನಾವಣೆಯ ವಸ್ತುಲಲ್ಲಿ ಆರ್ ಧ್ರುವಾನಾರಣರವರು ಹಠಾತ್ ನಿಧನರಾದದ್ದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಮಟ್ಟದ ನಷ್ಟ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮೈಸೂರು ಚಾಮರಾಜನಗರ ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಒಂದು ಬಿಗಿಯಾದ ಹಿಡಿತವನ್ನು ಹೊಂದಿದ್ದಂತಹ ಆರ್ ಧ್ರುವಾನಾರಣರವರು ಚುನಾವಣೆಯ ಸಮಯದಲ್ಲೇ ನಿಧನರಾಗಿರುವ ಒಂದು ಹಿನ್ನೆಲೆಯಲ್ಲಿ ಅದು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಒಂದು ರೀತಿ ಚುನಾವಣೆ ತಂತ್ರಗಾರಿಕೆಯನ್ನು ಮಾಡೋಕ್ಕೆ ಸಾಕಷ್ಟು ಒಂದು ರೀತಿ ತೊಂದರೆ ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ದುರಾನಾರಾಯಣರು ಈ ಭಾಗದಲ್ಲಿ ಸುಮಾರು ಹತ್ತನ್ನೆರಡು ಜಿಲ್ಲೆಗಳ ಒಂದು ಉಸ್ತುವಾರಿಯನ್ನು ವಹಿಸ್ಕೊಂಡ್ರು ಯಾವ ರೀತಿ ಒಂದು ತಂತ್ರಗಾರಿಕೆಯನ್ನು ಮಾಡಿದ್ರೆ ನಾವು ಗೆಲುವನ್ನು ಸಾಧಿಸ್ಬೋದು ಅನ್ನೋ ಒಂದು ರಣತಂತ್ರವನ್ನು ಎಣೀತಾ ಇದ್ರು ಈಗ ಅವರ ಹಠಾತ್ ನಿಧನ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಮಟ್ಟದ ನಷ್ಟ ಆಗಿದೆ ಆ ಇದನ್ನ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಸರಿದೂಗಿಸ್ಕೊಂಡು ಹೋಗುತ್ತೆ ಅನ್ನೋದು ನೋಡಬೇಕು ಈಗ ಹೆಚ್ಚಿನ ಜವಾಬ್ದಾರಿ ಡಾಕ್ಟರ್ ಎಸ್ ಸಿ ಮಹದೇವಪ್ನವ್ರ ಮೇಲೂ ಕೂಡ ಬಿದ್ದಿದೆ ಅಂತಲೇ ಹೇಳ್ಬೋದು ಏಕೆಂದರೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಎಚ್ ಎಸ್ ಮಹದೇವ ಪ್ರಸಾದ್ ಅವ್ರನ್ನ ಕಳೆದ ಒಂದು ಚುನಾವಣೆ ಕಳ್ಕೊಂಡಿತ್ತು ಮುಂಚಿತವಾಗಿ ಈಗ ಮತ್ತೆ ಈಗ ಆರು ದುರ್ವಾನೆರಡು ಚುನಾವಣೆ ಸಮಯದಲ್ಲಿ ಈಗ ಕಳ್ಕೊಂಡಿರೋ ಒಂದು ಹಿನ್ನೆಲೆಯಲ್ಲಿ ಈಗ ಈ ಭಾಗದಲ್ಲಿ ಸಿದ್ದರಾಮಯ್ಯನವರು ರಾಜ್ಯಾದ್ಯಂತ ಒಂದು ಪ್ರವಾಸವನ್ನು ಮಾಡಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಅದರಲ್ಲೂ ಪ್ರಮುಖವಾಗಿ ದಲಿತ ಸಮುದಾಯದ ಒಂದು ಮತಗಳನ್ನು ಒಗ್ಗೂಡಿಸ್ಬೇಕಾದ್ರೆ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪನವರು ವ್ಯಾಪಕವಾಗಿ ಪ್ರಚಾರದಲ್ಲಿ ತೊಡ್ಕೊಳ್ಳೋದು ಅನಿವಾರ್ಯ ಆಗಿದೆ ಅದೇ ಒಂದು ಹಿನ್ನೆಲೆಯಲ್ಲಿ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು ಎಲ್ಲೋ ಒಂದು ಕಡೆ ಅಳೆದು ತೂಗಿ ನೋಡಿ ನಂಜಗೂಡು ಕ್ಷೇತ್ರವನ್ನ ತ್ಯಾಗ ಮಾಡುವ ಮುಖಾಂತರ ಅದರ ಜೊತೆಗೆ ಟಿ ನರಸಿಪುರದಲ್ಲಿ ಅವರ ಪುತ್ರ ಸುನೀಲ್ ಬೋಸು ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಲ್ಲಿಯೂ ಕೂಡ ಅವರ ಪುತ್ರನಿಗೂ ಕೂಡ ಈಗ ಗೆಲುವು ಸುಲಭ ಅಂತಾನೆ ಒಂದು ವ್ಯಾಖ್ಯಾನ ಮಾಡ್ಲಾಗ್ತಾ ಇದೆ ಆ ರೀತಿ ನಂಜಗೂಡು ಕ್ಷೇತ್ರ ತ್ಯಾಗ ಮಾಡುವ ಮುಖಾಂತರ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪನವರು ರಾಜಕೀಯವಾಗಿ ಸಾಕಷ್ಟು ಒಂದು ಪ್ರಬುದ್ಧತೆಯನ್ನು ಮೆರೆದಿದ್ದಾರೆ ಅಂತಲೇ ಎಲ್ಲರೂ ಕೂಡ ರಾಜಕೀಯವಾಗಿ ವಿಶ್ಲೇಷಣೆಯನ್ನು ಮಾಡ್ತಾರೆ ಒಟ್ಟಾರೆಯಾಗಿ ವಿಧಾನಸಭಾ ಚುನಾವಣೆಯ ವಸ್ತಿಲಲ್ಲಿ ನಂಜನಗೂಡು ಕ್ಷೇತ್ರದ ಒಂದು ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಎಸ್ ಸಿ ಮಾದೇವಪ್ಪನವರೇ ಮುಂದಾಗಿ ತೆರೆ ಎಳೆಯುವ ಮುಖಾಂತರ ಒಂದು ವಿವಾದಕ್ಕೆ ಅಂತ್ಯವನ್ನು ಆಡಿದ್ದಾರೆ ಆದರೆ ಇನ್ನು ನಾಳೆ ಪಟ್ಟಿ ಹೊರಬಿದ್ದ ನಂತರ ಯಾರಿಗೆಲ್ಲ ಟಿಕೆಟ್ ಸಿಗುತ್ತೆ ಟಿಕೆಟ್ ಸಿಗದೆ ಇರೋರು ಏನೆಲ್ಲ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಒಂದು ರೀತಿ ಕೇಳಿ ಮಾಡಿಕೊಟ್ಟಿದೆ ಟಿಕೆಟ್ ಸಿಗದೆ ಇರೋರು ಪಕ್ಷದ ವಿರುದ್ಧ ಬಂಡಾಯ ಹೇಳಬಹುದು ಅಥವಾ ಪಕ್ಷದ ಅಧಿಕೃತ ಅಭ್ಯರ್ಥಿಯ ವಿರುದ್ಧವೇ ಕೆಲಸ ಮಾಡುವಂತಹ ಆತಂಕ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಕಾಡ್ತಾ ಇದೆ ಅದೇ ಒಂದು ಹಿನ್ನೆಲೆಯಲ್ಲಿ ಎಲ್ಲಿ ಹೆಚ್ಚಿನ ಸ್ಪರ್ಧೆ ಪೈಪೋಟಿ ಇಲ್ವೋ ಅಂಥ ಕ್ಷೇತ್ರಗಳ ಪಟ್ಟಿಯನ್ನು ಮಾತ್ರ ಮೊದಲು ಪ್ರಕಟಿಸುವ ಮುಖಾಂತರ ಹೆಚ್ಚಿನ ಪೈಪೋಟಿ ಇರುವಂಥ ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ತಡವಾಗಿ ಪ್ರಕಟಿಸೋದಕ್ಕೆ ಕಾಂಗ್ರೆಸ್ ಪಕ್ಷ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ ಧನ್ಯವಾದ ರಂಗಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ